ಸರ್ಕಾರಿ ಶಾಲೆಯ ಶಿಕ್ಷಕ ಶಿಕ್ಷಕಿಯ ನಡುವೆ ಆಯಿತು ಲವ್ವಿ ಡವ್ವಿ. ಹೆಂಡತಿ ಇಲ್ಲದಿದ್ದಾಗ ಮನೆಗೆ ಕರೆಸಿಕೊಂಡು ತಗಲಾಕೊಂಡ ಶಿಕ್ಷಕ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಜೋಡಿಗೆ ಚಳಿ ಬಿಡಿಸಿದ ಧರ್ಮಪತ್ನಿ. ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಲು ಹೋಗ್ತಿದ್ದ ಶಿಕ್ಷಕ ಶಿಕ್ಷಕಿಯ ಮಧ್ಯೆ ಪ್ರೇಮ ಪಾಠ ಶುರುವಾಗಿ ಇದೀಗ ಶಿಕ್ಷಕನ ಪತ್ನಿ ಪ್ರವೇಶ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಹೌದು, ಒಂದೇ ಶಾಲೆಯ ಶಿಕ್ಷಕ ಹಾಗೂ ಶಿಕ್ಷಕಿಯ ನಡುವೆ ಲವ್ವಿ ಡವ್ವಿ ನಡೆದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದಸುಡಿ ಗ್ರಾಮದಲ್ಲಿ ನಡೆದಿದೆ. ಹೆಂಡತಿ ಇಲ್ಲದಾಗ ಸಹ ಶಿಕ್ಷಕಿಯನ್ನ ಮನೆಗೆ ಕರೆಸಿಕೊಂಡು ಶಿಕ್ಷಕ ರಂಗನಾಥ್ ಇದೀಗ ತಗಲಾಕೊಂಡು ಪೇಚಿಗೆ ಸಿಲುಕಿದ್ದಾರೆ. ಎಸ್, ಸಹ ಶಿಕ್ಷಕಿಯನ್ನ ಮನೆಗೆ ಕರ್ಕೊಂಡು ಬಂದ ವಿಚಾರ ತಿಳಿದ ರಂಗನಾಥ್ ಪತ್ನಿ ಚಂದ್ರಮ್ಮ ರಾತ್ರೋರಾತ್ರಿ ಮನೆಗೆ ಬಂದು ಗಲಾಟೆ ಮಾಡಿದಾಳೆ. ಗಂಡನ ಜೊತೆಯಲ್ಲಿದ್ದ ಶಿಕ್ಷಕಿಗೆ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ ಚಂದ್ರಮ್ಮ, ನನ್ನ ಹಾಗೂ ನನ್ನ ಮಕ್ಕಳನ್ನ ನನ್ನ ಪತಿ ಬೀದಿಗೆ ತಳ್ಳಿದ್ದಾರೆ, ಅಕ್ರಮ ಸಂಬಂಧ ನಡೆಸುತ್ತಿದ್ದಾರೆಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ಪತಿಯನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿರುವ ಚಂದ್ರಮ್ಮ, ಇಬ್ಬರೂ ಗುಟ್ಟಾಗಿ ಮದುವೆಯಾಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಶಿಕ್ಷಕ ರಂಗನಾಥ್ ವಿರುದ್ದ ಪತ್ನಿ ಚಂದ್ರಮ್ಮ ಹುಳಿಯಾರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಗಂಡನ ಜೊತೆ ಸಲುಗೆ ಬೆಳೆಸಿರುವ ಶಿಕ್ಷಕಿಯನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡುವಂತೆಯೂ ಒತ್ತಾಯ ಮಾಡಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ದಸೂಡಿ ಬಳಿಯ ಎಂಕೆ ಹಟ್ಟಿ ಪ್ರಾಥಮಿಕ ಸರ್ಕಾರಿ ಶಾಲೆಯಲ್ಲಿ ರಂಗನಾಥ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈತನ ವಿರುದ್ಧವೂ ಶಿಕ್ಷಣ ಇಲಾಖೆ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕೆಂದು ಪತ್ನಿ ಚಂದ್ರಮ್ಮ ಆಗ್ರಹಿಸಿದ್ದಾರೆ.